ಹಾಯ್ ನಮಸ್ತೆ, ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಅರ್ಜುನನ ಬಗ್ಗೆ ಯಾರಿಗೆಲ್ಲ ತಿಳಿದಿದೆಯೋ ಅವರೆಲ್ಲರೂ ಸಹ ಇವತ್ತು ತುಂಬಾ ಖುಷಿ ಪಡೋ ವಿಷಯ. ಯಾಕೆ ಅಂತಂದರೆ, ಡಿಸೆಂಬರ್ 4, 2023 ಈ ಒಂದು ಹಾಸನದ ಸಕಲೇಶ್ಪುರ ಸಮೀಪ ಈ ಒಂದು ಎಸಳೂರು ಅರಣ್ಯ ಪ್ರದೇಶದಲ್ಲಿ ಸೊ ಒಂದು ಕಾಡಾನೆ ವಿರುದ್ಧ ಕಾರ್ಯಾಚರಣೆ ಮಾಡುವಾಗ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅಂದಿನಿಂದ ಇಂದಿನ ತನಕ ಅರ್ಜುನನ ಅಭಿಮಾನಿಯಾಗಿರ್ಬೋದು ಅಥವಾ ಅರ್ಜುನನ ಬಗ್ಗೆ ತಿಳಿದಿರ್ತಕ್ಕಂಥವರಾಗಿರ್ಬೋದು, ಅವರೆಲ್ಲರ ಆಸೆ ಒಂದೇ ಆಗಿತ್ತು. ಏನು ಅಂತಂದರೆ, ಅರ್ಜುನ ಈ ಒಂದು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ, ಹಾಗೆ ಅವನ ಶಕ್ತಿ ಸಾಮರ್ಥ್ಯ ಮುಂದಿನ ಪೀಳಿಗೆಗೂ ತಿಳಿಬೇಕು ಅಂತಂದರೆ ಸೊ ಅರ್ಜುನನಿಗೆ ಒಂದು ಸ್ಮಾರಕ ಆಗಬೇಕು ಅಂತ. ಸ್ನೇಹಿತರೆ, ಈ ಒಂದು ಸ್ಮಾರಕದ ವಿಚಾರವಾಗಿ ಅನೇಕ ರೀತಿಯ ಒಂದು ಹೋರಾಟಗಳನ್ನು ನಾವು ನೋಡಿದ್ವಿ. ಸೊ ಇವತ್ತು ಆ ಎಲ್ಲ ಒಂದು ಹೋರಾಟಗಳಿಗೆ ಸೊ ಇಂದು ಫಲ ಸಿಕ್ಕಿದೆ ಅಂತ ಸೊ ನನ್ನ ಅನಿಸಿ. ಹೌದು ಸ್ನೇಹಿತರೆ, ಇವತ್ತು ಅರ್ಜುನನಿಗೆ ಅರ್ಜುನ ಯಾವ ಸ್ಥಳದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ನೋ ಆ ಒಂದು ಸ್ಥಳದಲ್ಲಿ ಸೊ ಅರ್ಜುನನಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು HD ಕೋಟೆಯ ಈ ಒಂದು ಬಳ್ಳೆ ಆನೆ ಶಿಬಿರದಲ್ಲೂ ಸಹ ಅರ್ಜುನನ ಜೀವನದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇರೋದು ಸೊ ಪ್ರತಿಯೊಬ್ಬ ಅರ್ಜುನನ ಅಭಿಮಾನಿಗೂ ಖುಷಿ ಕೊಡ್ತಕ್ಕಂಥ ವಿಷಯ. ಹೌದು ಸ್ನೇಹಿತರೆ, ಅರ್ಜುನ ಅಂತಂದರೆ ಅದು ಒಂದು ಆನೆ ಅಲ್ಲ. ಯಾಕೆ ಅಂತಂದರೆ, ಅರ್ಜುನನ ಶಕ್ತಿ ಸಾಮರ್ಥ್ಯ ಅವನ ಗಜಗಾಂಭೀರ್ಯ ಹೇಳ್ತಾ ಇದ್ದರೆ ಸೊ ಅರ್ಜುನನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಹ ಕಡಿಮೆನೇ ಅನಿಸುತ್ತೆ. ಇನ್ನು ಅದೇ ರೀತಿಯಾಗಿ ಆ ಒಂದು ಸ್ಮಾರಕದ ವಿಶೇಷತೆ ಏನು ಅಂತಂದರೆ, ಅರ್ಜುನನ ಜೀವನದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಒಂದು ಸಾಲಾನೆಯಾಗಿ ನಂತರ ಅಂಬಾರಿ ಆನೆಯಾಗಿರ್ತಕ್ಕಂಥ ಎಲ್ಲ ಒಂದು ಫೋಟೋಗಳನ್ನು ಸೊ ಅಲ್ಲಿ ಅಳವಡಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಅನ್ನೋದು ಲಭ್ಯವಾಗಿದೆ. ಇನ್ನು ಅಷ್ಟೇ ಅಲ್ಲದೆ, ಅರ್ಜುನ ಈ ಒಂದು ಆನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಪರೂಪವಾಗಿರ್ತಕ್ಕಂಥ ಒಂದು ಫೋಟೋಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಅನ್ನೋದು ಲಭ್ಯವಾಗಿದೆ. ಸೊ ಇನ್ನು ಪ್ರವಾಸಿಗರಿಗೆ ಒಂದು ರಸ್ತೆಯ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಸೊ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸ್ನೇಹಿತರೆ ಇದು ಮೇಲ್ನೋಟಕ್ಕೆ ಆ ಒಂದು ಸ್ಮಾರಕದಲ್ಲಿ ಯಾವೆಲ್ಲ ಅಂಶಗಳು ಇರ್ತವೆ ಅಂತಕ್ಕಂಥ ಒಂದು ಮಾಹಿತಿ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ, ಅರ್ಜುನನಂಥ ಆನೆ ಭಾರತದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ, ಸೊ ಮುಂದೆ ಇರೋದಕ್ಕೂ ಸಹ ಸಾಧ್ಯವಿಲ್ಲ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅರ್ಜುನನ ಕೊಡುಗೆ ಎಷ್ಟಿದೆಯೋ ಸೊ ಬಲರಾಮನ ಕೊಡುಗೆಯೂ ಸಹ ಅಷ್ಟೇ ಇದೆ. ಸೊ ಬಲರಾಮನಿಗೂ ಒಂದು ಸ್ಮಾರಕ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನನ್ನ ಅಭಿಪ್ರಾಯ. ಹಾಗಾದರೆ ಸ್ನೇಹಿತರೆ, ಈ ಒಂದು ಅರ್ಜುನನ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ, ನನ್ನ ಕಡೆಯಿಂದ, ನಮ್ಮ ಅರ್ಜುನನ ಅಭಿಮಾನಿಗಳ ಕಡೆಯಿಂದ, ಹಾಗೆ ಸೊ ಈ ಒಂದು ಪ್ರಾಣಿ ಪ್ರಿಯರ ಇಂದ ಸೊ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ಸ್ನೇಹಿತರೆ, ಅರ್ಜುನನ ಸ್ಮಾರಕದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.